ಅವನ ಕೆಲಸ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಿದ್ನೋ, ರಾಜನ ಮೇಲೆ ಅವನಿಟ್ಟ ಪ್ರೀತಿನೋ ಅಷ್ಟೇ ಪ್ರಾಮಾಣಿಕವಾಗಿತ್ತು. ಇನ್ಫ್ಯಾಕ್ಟ್ ರಾಜನ ವಿಷಯನ ಅವ್ನು ಮೊದಲು ನನ್ನ ಹತ್ರ ಬಂದು ಹೇಳಿದಾಗ ನಾನು ಇದೆಲ್ಲ ಬೇಡ ಕೆಲಸದ ಮಧ್ಯದಲ್ಲಿ ಅಂತ ಅವ್ನು ಹೇಳಿದೆ. ಆಮೇಲೆ ಅವನು ಅವಳ ಮೇಲೆ ಇಟ್ಟಿದ್ದ ಪ್ರೀತಿನ ನಾನು ನೋಡಿನೇ ಅವರಿಬ್ರು ಮದುವೆ ಮಾಡಿಸ್ಬೇಕು ಅಂತಲೇ ಡಿಸೈಡ್ ಮಾಡಿದೆ. ತುಂಬ ಒಳ್ಳೆ ಮನಸ್ಸಿರೋ ಶಾಂತ ಸ್ವಭಾವದ ಪ್ರಾಮಾಣಿಕ ಹುಡುಗ ಅವನು. ಆದರೆ ರಾಧಾ ಪ್ರೀತಮ್ನ ಮದುವೆ ಆಗಿದ್ದಿದ್ರೆ ಅವನು ತುಂಬ ಚೆನ್ನಾಗಿ ಅವಳನ್ನ ನೋಡ್ಕೊಂಡಿರೋನು. ನನಗೆ ಗೊತ್ತಮ್ಮ, ಇದರಿಂದ ನೀನು ತುಂಬ ನೊಂದಿದ್ಯಾ. ಇದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು. ಆದರೆ ರಾಧಾ, ನಿನ್ನ ಧೈರ್ಯ ತಗೋಬೇಕಮ್ಮ. ಅಕ್ಷಯ, ನನ್ನ ಮಗಳು ಈ ಸ್ಥಿತಿಗೆ ಯಾರು ಕಾರಣ ಅಂತ ಖಂಡಿತ ಕಂಡುಹಿಡಿಯಪ್ಪ. ಅದೃಷ್ಟ ಸುಮ್ಮನೆ ಬಿಡಬೇಡ, ಬಿಡಬೇಡ, ಬಿಡಬೇಡಪ್ಪ, ನೀನು ಬಿಡಬೇಡ. ನಾನು ಈ ಊರಿಗೆ ಬರೋಕ್ಕೆ ಮುಂಚೆಯಿಂದನೇ ನಿಮ್ಮನೇಲಿ ನಡೀತಾ ಇದ್ದಿದ್ದ ಘಟನೆಗಳೆಲ್ಲ ಅವನಿಗೆ ಗೊತ್ತಿತ್ತು. ಇನ್ಫ್ಯಾಕ್ಟ್ ವಕೀಲರ ಜೀವಕ್ಕೆ ಆಪತ್ತಿದೆ ಅನ್ನೋದು ಅವನಿಗೆ ಗೊತ್ತಿತ್ತು. ಅವನು ಅವನ ಕೆಲಸನ ಆಗಲೇ ಶುರು ಮಾಡಿದ್ದ. ಅಂಥ ಇಂಟೆಲಿಜೆಂಟ್ ಹುಡುಗ ಅವನು. ಇವತ್ತು ನನಗೆ ಅವನು ಸಿಕ್ಕಿ ಈ ಕೊಲೆಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿ ಪುರಾವೆಗಳನ್ನ ನನಗೆ ಕೊಡಬೇಕಾಗಿತ್ತು. ಆದರೆ ಅಷ್ಟರಲ್ಲೇ ಯಾರೋ ಅವನ್ನೇ ಕೊಲೆ ಮಾಡಿ ಅವನ ಹತ್ರ ಇದ್ದಿದ್ದೆಲ್ಲ ಡಾಕ್ಯುಮೆಂಟ್ಸ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನನ್ನ ಹತ್ರ ಏನು ಉಳಿದಿಲ್ಲ, ಏನು ಉಳಿದಿಲ್ಲ. ಮತ್ತೀಗ ಮುಂದೇನು? ಇವತ್ತು ಪೊಲೀಸರು ಕೊಡೋ ಗೌರವದಂತೆ ಅವನಂತೆ ಸಂಸ್ಕಾರ ನಡೆಯುತ್ತೆ. ನಾನು ಅಲ್ಲಿಗೆ ಹೋಗಬೇಕು. ಇನ್ನು ಈ ಕೇಸಲ್ಲಿ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ನಿಮ್ಮ ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ.